ಶೆಡ್ಯೂಲ್ಡ್ ಬ್ಯಾಂಕ್ಗಳಿರ್ಬೋದು, 1 ಲಕ್ಷದವರೆಗೆ ಬಂದ ತಕ್ಷಣನೇ 1 ಲಕ್ಷ ರೈತರ ಸಾಲವನ್ನ, ಅದು ಸೊಸೈಟಿ ಸಾಲ ಆಗಿರಲಿ ಶೆಡ್ಯೂಲ್ಡ್ ಬ್ಯಾಂಕ್ ಸಾಲ ಆಗಿರಲಿ, ಅದನ್ನ 1 ಲಕ್ಷ ರೂಪಾಯಿ ಮನ್ನಾ ಮಾಡ್ಬಿಡ್ತೀವಿ. ಮಾಡಿದ್ರ ಇವತ್ತಿನವರೆಗೂ ಮಾಡೋಕ್ಕಾಗಿಲ್ಲ, ಅವ್ರು ಯಾವತ್ತೂ ಮಾಡಿಲ್ಲ. ಯಾಕಂದ್ರೆ ಮನೆ ಯಡಿಯೂರಪ್ಪನವರು ಕೌನ್ಸಿಲ್ ಅಲ್ಲಿ ಉತ್ತರ ಕೊಟ್ಟಿದ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ. ಉಗ್ರಪ್ಪ ನಮ್ಮ ಉಗ್ರಪ್ಪ MLC ಆಗಿದ್ರು, ಅಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ರು. ಅಲ್ಲಿ ಅವರು ಪ್ರಶ್ನೆ ಕೇಳಿದ್ರು, ಯಡಿಯೂರಪ್ಪನವ್ರೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡ್ರಿ ಸಾಲನ ಅಂತ. ಯಡಿಯೂರಪ್ಪನವ್ರು ಏನು ಉತ್ತರ ಕೊಟ್ಟಿದ್ರು ಕೂಡ ಇಟ್ ಇಸ್ ಆನ್ ರೆಕಾರ್ಡ್, ಕೌನ್ಸಿಲ್ ಅಲ್ಲಿ ಉತ್ತರ ಕೊಟ್ಟಿರೋದು ರೆಕಾರ್ಡ್ ನಲ್ಲಿ ಇದೆ. ಏನ್ ನಾವೇನು ವೋಟ್ ಫಿಟ್ ಮಾಡೋ ಮಿಷಿನ್ ಇಟ್ಕೊಂಡಿದ್ದಾವ್ರೆ ಸಾಲ ಮನ್ನಾ ಮಾಡೋಕ್ಕೆ ಅಂತ ಉತ್ತರ ಕೊಟ್ಟಿದ್ರು. ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಟ್ಕೊಂಡಿದ್ದಾವೆಂದ್ರೆ ಸಾಲ ಮನ್ನಾ ಮಾಡಕ್ಕೆ. ಆಯ್ತಪ್ಪ ಮಿಷಿನ್ ಇಲ್ಲ ನಿಮ್ಮ ಹತ್ರ, ನೀವು ಯಾಕೆ 1.5 ಲಕ್ಷ ನೀವು 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಿ? ಜನರಿಗೆ ಯಾಕೆ ಕೋಪಿ ಹಾಕಿದಿರಿ? ಯಡಿಯೂರಪ್ಪನವರು ಇವೆಲ್ಲ ಮಾಡಿದ್ರೆ ಅವ್ರ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಡಬಲ್ ಆಗಿದೆಯಾ? ಆನ್ ದಿ ಅದರ್ ಹ್ಯಾಂಡ್ ಇನ್ಪುಟ್ ಇದೆಯಲ್ಲ ಅಗ್ರಿಕಲ್ಚರ್ ಇನ್ಪುಟ್ಸ್, ಅದರದ್ದು ಬೆಲೆ ಅದರ ಖರ್ಚು ಈಗ 2 ಪಟ್ಟು ಆಗ್ತದೆ ರೈತರಿಗೆ. ಮತ್ತೆ ಯಾವ್ದನ್ನು ಮಾಡಿದಿರ್ರಿ ನೀವು? ಬೆಂಗಳೂರು ನಗರ ಇರ್ಬೋದು, ಕೃಷಿ ಇರ್ಬೋದು, ಯುವಕರು ಇರ್ಬೋದು, ಮಹಿಳೆಯರಿರ್ಬೋದು, ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಯಾವ್ದು ಮಾಡಿದಿರಪ್ಪ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.